ತಾರೀಕು 6 ಸೆಪ್ಟೆಂಬರ್ 2024. ನಾವು ನೋಡ್ತಾ ಇದೀವಿ ನಿನ್ನೆ ತನಕ, ನಿನ್ನೆ ಸಾಯಂಕಾಲ ತನಕ. ಇವತ್ತು ಬೆಳಗಿನ ಸುದ್ದಿನೂ ನನ್ನ ಕೈ ಸಿಕ್ಕಿಲ್ಲ. ಅವುಗಳನ್ನಷ್ಟೇ ಕನ್ಸಿಡರ್ ಮಾಡಿಕೊಂಡ್ರೆ ಅಲ್ಲಿ ಹೈಕೋರ್ಟಲ್ಲಿ ನಡೀತಿರೋ ಕಥೆಗಳು, ಊಡ ಕಥೆಗಳು, ಆ ಅನ್ನಂದಿನ ವಾಲ್ಮೀಕಿ ಕಥೆಗಳು, ಎಕ್ಸೆಟ್ರಾ 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 ಇಂಥವೆಲ್ಲ. ನಾನು ಚಂದ್ರಶೇಖರ್ ಕಂಬಾರರದು ಪರ್ಮಿಷನ್ ತಗೊಂಡು ಅವ್ರದ ಒಂದು ಸಾಲು ನನ್ನ ತಲೆಯೋ ರಾಮ ಒಂದೇ ಸಾಮಾನ್ಯ ಬರೀ ಇದನ್ನೇ ನೆನಪಿಸ್ಕೊತದೆ. ಸರ್, ನಿಮ್ಮ ಸಾಲನ್ನ ಒಂಚೂರು ತಿರುಗಿಸಿ ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡಿ. ನಾನು ಕಂಬಾರ ಹೇಳೋದು ನಿಂದೇ ಸಾಲು, ಆ ಕಾಪಿರೈಟ್ ಪುರ ನಿಂದೆ ಇದೆ ನನಗನ್ಸುತ್ತೆ. ಅದೇ ಕುರುಬ್ರದ್ದು ಕತೆ, ಕುರುಬ್ರಣ್ಣ ಕುರುಬ್ರಣ್ಣ ಕಾಪಾಡೋ ಕುರಿಗಳನ್ನ. ಅಲ್ಲೇ ಸಾಲು 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 ಮುಂದೆ ಕೋಚಿದ್ರೆ ಅಲ್ಲಿ ಬರ್ತದೆ ಮುಂದೆಗಡೆ. ಪಡು ಮಲೆಯ ಹುಲಿ ರಾಯ, ಆ ಹುಲಿ ಎಲ್ಲದ ಕಣೆ. ಆದ್ರೆ ಮಾತ್ರ ನಮ್ಗೆ ನಾನ್ ಹೇಳ್ತಿರೋದು ಕುರಿಗಡಿ ನಮ್ಮ ತಾನೆ. ಈ ಎಲ್ಲ ಜನ ಈ ಸೊಸೈಟಿ ಹಾಳ್ಬಿದ್ದೋಗೋದು ಯಾರಿಂದ? ನಿಮ್ಮೊಳಗಡಿಂದಲೇ. ಅದಕ್ಕೆ ಅದನ್ನೇ ಎಷ್ಟು ಚೆನ್ನಾಗಿ ಬರ್ದಿದ್ದೀರಿ ಸರ್ ನೀವು ಆ ಪದ್ಯ. ಕುರಿ ಯಾರೋ ಹುಲಿ ಯಾರೋ ಶರಣ ಅಂತ. ಅಯ್ಯೋ ಅಲ್ಲ, ನೀವೇ ನೀವೇ ಜನ ನನ್ನ ಸುತ್ತಮುತ್ತಲು ಬತ್ತವೋ ಆ ಗೊಂಬೆ ಈ ಗೊಂಬೆ ಯಾವ ಬತ್ತವೋ ಜನಗಳು ನಮ್ಗೆ ಒಂಚೂರು ಹೆಲ್ಪ್ ಮಾಡು. ಹಿಂಗಾಗಿದೆ ಹಂಗಾಗಿದೆ ಕತೆ 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 ಹಿಂಗೆ ಹಿಂಗೆ ನಂಗೆ ಒಂಚೂರು ಲೀಗಲ್ ಹೆಲ್ಪ್ ಮಾಡು ಹಿಂಗೆ ಕೇಳ್ಕೊಂಡು. ಥೂ ಅಸಯ್ಯ, ಅದೇ ಇವ ಯಾವ ಕೇಳ್ಕೊ ಬಂದಿರ್ತಾವಲ್ಲ ಅವ ಜನಗಳು ನನಗೆ ಅಪೋಸಿಟ್, ನನ್ನ ಅಪೋನೆಂಟ್ಗಳಿಗೆ ಓ ಮತ ಹಾಕಿ ಗೆಲ್ಸಿ ಅವನ್ನ ಗೆದ್ದಿರೋರು ಕುಂತಿರೋರು ಯಾರ್ಯಾರು ಅದರಲ್ಲ ಪವಾರನ ಕೈಲಿ ಹಿಡ್ಕೊಂಡಿರೋ ದೊಡ್ಡ ದೊಡ್ಡ ರಾಜಕಾರಣಿಗಳು ಅಂತದ್ರಲ್ಲಿ ನನ್ನ ಹತ್ರ ಯಾಕರ ಬತ್ತೀರಾ? ಸೀದಾ ಸೀದಾ ಫಸ್ಟ್ ಕ್ವಶನ್ ನಾನು ಕೇಳೋದು ಅವಕ್ಕೆ. ಅದೇ ಇವರು 2,000 3,000 ಇಷ್ಟಕ್ಕೆಲ್ಲ ಓಟ್ಗಳಿಗೆ ಇವ್ರನ್ನ ಮತಗಳ ಮಾರ್ಕಂಡ ದಡ್ಡ ಜನಗಳು ಬರ್ತಾರೆ ನನ್ನ ಹತ್ರ, ಇವರೆಲ್ಲ ಕುರಿಗಳು ಕಂಡಂಗೆ ಕಾಣ್ತಾರ ಕಣ್ರಪ್ಪ ನಂಗೆ. ಅದಕ್ಕೆ ನಾನು ಹೇಳಿದ್ಲಿ ಕುರುಬಲ್ಲ ನೋಡ್ಕೊಳ್ಳ ನಿಮ್ಮ ಮಕ್ಕಳನ್ನ ಅಂತ ಬಿಡು. ಈ ಕುರುಬ ನ್ಯಾಯ ನಿಧಿಲಿ ಮಕ್ಕಳು ನೋಡ್ಕೋಬೇಕ ಬಿಡು. ನಾನಂತೂ ಕುರಿ ಜಾತಿ ಎಲ್ಲ ಕಣ್ರೆ, ನಾ ಕುರಿ ಜಾತಿಗೆ ಸೇರ್ಕೊಳಕ್ಕೆ ಇಲ್ಲ. ಆಯ್ತಾ, ಕುರಿಗಳು ಬಾಕಿ ಯಾವಾಗಲ್ಲ ದುಡ್ಡಿಗೆ ಅಂತ ಮತ ಹಾಕವೋ ಅವು ಕೇಳ್ತೀನಿ ನೋಡ್ರಪ್ಪ. ನಿನ್ನೆ 5ನೇ ತಾರೀಕಿನ ಏನೇನು ಇದು ಕರೆಂಟ್ ಅಫೇರ್ಸ್ಗೆ ಏನು ಹೇಳ್ತಾರೆ, ಕರೆಂಟ್ ಅಫೇರ್ಸ್ಗೆ ಏನು ಹೇಳ್ತಾರೆ ಸುದ್ದಿಗಳು ಆವತ್ತಿಂದು, ಆ ಸುದ್ದಿಗಳ ಪ್ರಕಾರ ಕರ್ನಾಟಕದ ಬುದ್ಧಿವಂತ ಜನಗಳಿಗೆ ರಾಷ್ಟ್ರಪತಿಯ ಆಡಳಿತ ಒದಗಿ ಬರುವ ಎಲ್ಲಾ ಸಾಧ್ಯತೆಗಳು ಇರ್ತವಂತೆ. ಅನುಭವಿಸಿರ್ಲೇ ಅನುಭವಿಸಿ ಗೂಬೆಗಳು ತಗೊಂಡು ಅನುಭವಿಸಿ ಕುರಿಗಳೇ ಹೆಚ್ಚಿದವಲ್ಲ ಈಗ ಕೇಳ್ರಿ. ಸಿಟಿ ಪಟ್ಟಿಜಲ್ಲಿರೋರು ಪಟ್ನಾ ಗಿಟ್ನ ಕಳೆದಿರೋರು ಇವರೆಲ್ಲ ವೋಟ್ ಬ್ಯಾಂಕಿಗೆಲ್ಲ ಅಷ್ಟು ಈಸಿಲಿ ಮರಳಾಗೋರಲ್ಲ. ವೋಟ್ ಬ್ಯಾಂಕಿಗೆ ಮರಳಾಗವ ಯಾವ ಅಂದ್ರೆ ಇಲ್ಲ ನನ್ನ ಸುತ್ತಮುತ್ತಲವ ನೋಡ್ರಿ, ಹೊಳೆನರಸೀಪುರ ಸರಸರಸಿ ಬೆಲ್ಟ್ ಆಯ್ತಾ, ತೇನೆ ಹೋದ ಮಹಿಳೆ ಬೆಲ್ಟ್, ಆಮೇಲೆ ಇಂತಿಂತವೆಲ್ಲ ಅವ ಕೇಳ್ತಾವೆ. ದೇವ್ರೆ ಏನ್ರಪ್ಪ ಆ ಹೇಮಾವತಿ ಡ್ಯಾಮ್ ನಾನೇ ಕಟ್ಟಿದ್ದು ಅಂತಾರೆ ಇವರೆಲ್ಲ ಜನ. ಅಂತಂತವ್ರು ಪೊಲಿಟಿಷಿಯನ್ಗಳು ನನ್ನ ಕಟ್ಟಿದ್ದು ಹೇಮಾವತಿ ಡ್ಯಾಮ್ ಅಂತಾರೆ. ಅವ್ರ ವಯಸ್ಸು ಎಷ್ಟಿತ್ತಲ್ಲೇ ಹೇಮಾವತಿ ಡ್ಯಾಮ್ ಕಟ್ತಾವಾಗ ಕೇಳ್ಕಡ್ರಲ್ಲ ಹೋಗ್ಬಿಟ್ಟು ಅಂತ. ನಾನು ಈ ಸುತ್ತಲೂ ಇರೋ ಕುರಿಗಳವಲ್ಲ ನನ್ನ ಸುತ್ತಲೂ ಜನಗಳು ಅಂತ ಬತ ಹಾಕೋ ದುಡಿಗೆ ಅವು ಕೇಳಿದ್ರೆ ಒಬ್ಬ ಕುರಿ ಅಯ್ಯೋ ಮಿತಿ ಮೀರು ಹಚ್ಕೊಂಡ್ರು. ಆ ಕುರಿ ಒಂದು ಹೇಳ್ತು ನನಗೆ ಅಲ್ಲಿ ಗೊರೂರಲ್ಲಿ, ಏನ್ ಮಾಡ್ತಿರಪ್ಪ ಅಷ್ಟು ದೊಡ್ಡ ತಲೆಗಳು ಯಾರಿದ್ದಾರೋ, ಯಾರ ನಮ್ಕ ನೋಡಿ ನೋಡಿ ದಾಡ್ ಬಾಡ ಅಂತ ಬಿದ್ದೋತಿರೋ ಶಿವ ಅಂತ ವೋಟ್ ಬ್ಯಾಂಕ್ ಅಂತಾರ. ಬೈ ಚಾನ್ಸ್ ಆಲ್ರೆಡಿ 90 ಚಿಲ್ರೆ ಅವ್ರಪ್ಪ ನಮ್ಮಪ್ಪನಿಗೆ ಕ್ಲಾಸ್ಮೇಟ್ ಆಗಿದ್ದ ಮಂಚ ನಮ್ಮಪ್ಪ ಸತ್ತೇ ಹೋಯ್ತು ಕೋವಿಡ್ಗೆ ಕಂಡ್ರು, ಇನ್ನು 8 ದಿನ ಬದುಕಾರು ಯಾರಿಗೆ ಗೊತ್ತು? ಇವ್ ದೇವ್ರೆ ಕಾಪಾಡ್ಲಿ ಇವ್ರ ವಯಸ್ಸನ್ನ ಅಂತ ನಾವು ಹರಿಸ್ದು ಅಂತಲಾರ ಇಟ್ಕೊಳ್ಳೋಣ. ಬೈ ಚಾನ್ಸ್ ಏನಾರು ಅವ್ರಿಗೆ ಕಡಿ ದಿನ ಅಂತ ಏನಾರು ಬಂದ್ಬಿಡ್ತು ಅಂತಂದ್ರೆ ಅವಾಗ ಏನ್ ಮಾಡ್ತಿರ್ರು? ಕೆಳಗಡೆ ಕೆಳಗಡೆ ಇರೋರೆಲ್ಲ ಜೈಲ್ ಕಂಡು ಬಂದವರಲ್ಲ ಅಂದ್ರೆ ಸುಮ್ಮ ಸುಮ್ಮನೆ ಅಲ್ಲ, ಅಯ್ಯೋ ದೊಡ್ಡ ಗುರುತರ ಅಪರಾಧ ಮಾಡಿ ಅಂತದ್ರಲ್ಲಿ ಏನ ಮಾಡ್ತೀರಾ ಅಂತ ಕೇಳಿದ್ರೆ
ಅಲ್ಲ ಕಂಡ್ರಪ್ಪ, ಆಗ ಯಾರ್ಯಾರೆಲ್ಲ ಈಗ ಉಳ್ಕೊಂಡವರು, ಮಕ್ಕಳು, ಸೊಸೆಯಂದಿರು, ಮೊಮ್ಮಕ್ಕಳು, ಇವರೆಲ್ಲರೂ ದೊಡ್ಡ ಮನುಷ್ಯರು ಯಾರು ಸತ್ತೋತಾರೋ ಅಂದರೆ ಸತ್ತೋಗಿಲ್ಲ ಸದ್ಯ, ಅವ್ರ ಹೆಸರನ್ನ ಅವರ ಸ್ವಂತ ಕೆಟ್ಟ ವಿಚಾರಗಳಿಗೆ ಬಳಕೆ ಮಾಡ್ಕೋತಾರಲ್ವೋ ಅಂತ ಹೇಳಿದ್ರೆ, ಮಾಡ್ಕೋತಾರಲ್ವಾ ಅಂತ ಹೇಳಿದ್ರೆ, ಏ ಹ್ಞೂ ಮಾಡ್ಕೋತಾರೆ, ಮತ್ತೆ ದೇವ್ರ ಫೋಟೋ ಹಿಡ್ಕೊಂಡಿಲ್ಲ ಎಲ್ಲ ಬರೋಕ್ಕಿಲ್ವ ಜನ, ದೇವ್ರ ಫೋಟೋನ ಹಿಂಗೆ ಹಿಂಗೆ ಇಲ್ಲಿ ನೇದಾಕೊಳ್ಳೋದು ಆಮೇಲೆ ದುಡ್ಡು ಕೊಡಿ ನಮಗೆ ದೇವರ ಹೆಸರಲ್ಲಿ ಅಂತ ಕೇಳ್ಕೊಂಡು ಬತ್ತಾರಲ್ಲ, ಹ್ಮ್ ಆ ತರ ಅವಾಗ ಇನ್ನೂ ಜಾಸ್ತಿ ಆಯ್ತದೆ. ಅವಾಗ ಅವ್ರಿಗೇನಂತಾರೆ, ಹೋದ ಮಹಿಳೆದು ವ್ಯಾಲ್ಯೂ ಇನ್ನೂ ಜಾಸ್ತಿ ಆಯ್ತದೆ ಹಿಂಗ ಹೇಳ್ತಾರೆ. ನನ್ಗಂತೂ ಗೋಡೆಗೆ ತಲೆ ಜಿಚ್ಕೊಳ್ಳ, ನಾನು ನಾನು ಲೆವೆಲಿಗೆ ಆಗಿತ್ತು ನನಗೆ, ಹಂಗಾಗುತ್ತಂತೆ. ಯಾಕಂದ್ರೆ ನೋಡ್ರಿ, ಆ ದೊಡ್ಡ ತಲೆ ಯಾರು ಇದ್ದಾರೋ ಅವ್ರನ್ನ ಬಿಟ್ರೆ ಬಾಕಿ ಇನ್ಯಾರು ಉಳಿದಿಲ್ಲ. ಇವ್ರು ಹೇಳ್ಕೊಂಡು ಎಷ್ಟು ಹೇಳ್ಕೊಂಡು ತಿರುಗಿದ್ರು, ಇನ್ನೂ ಉಳಿದು ಉಂಟು ಉಂಟು ಉಂಟು, ನಮ್ಮದು ಉಂಟು, ಇನ್ನೂ ನಮ್ಮನ್ನ ಅಳಿಸೋಕೆ ಇದ್ಮಾಡೋಕೆ ಯಾರಿಗೂ ಆಗಕ್ಕೆ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ಸೆಂಟರ್ ಕಡೆಯಿಂದ ಉಂಟು ಇವಾಗ. ಅದಕ್ಕೆ ಏನಾಡ್ತಾರೆ, ಮೈತ್ರಿ ಅಂತ, ಈ ಕಾಳು ಮೈತ್ರಿ ಸುಳ್ಳು ಮೈತ್ರಿ ಅಂತ. ಇವ್ರಿ ಭಂಡ ಭಂಡ ಭಂಡತನದ ಪರಮಾವಧಿ ಮೀರ ಲೆವೆಲ್ಗೆ ಹೇಳ್ಕೊಂಡು ತಿರುತ್ತಿದ್ದಾರೋ ಜನ, ಅವರಿಗೆ ಯಾರ್ಯಾರೆಲ್ಲ ಮತ ಬ್ಯಾಂಕ್ಗಳವೋ ಇಲ್ಲಿ ಇವ್ರ ಬೆಲ್ಟಲ್ಲಿ, ಯಾರು ಅವರಪ್ಪನ ಹೆಸರ ಹೇಳ್ಕೊಂಡು ಪೊಲಿಟಿಷಿಯನ್ ಕೆಲಸ ಮಾಡ್ಕೊಂಡು ತಿರುತ್ತಿದ್ದಾರೋ ಅಂತ ಕುರಿಗಳು ಹೇಳ್ತವೆ. ಅಯ್ಯ ಅವಾಗಿನ್ನೂ ಜಾಸ್ತಿ ಆಯ್ತದೆ, ನಾವು ಹೆಸರು ಹೇಳ್ಕೊಂಡು ಅವ್ರ ಫೋಟೋ ಇಟ್ಕೊಂಡು ರಾಜಕೀಯ ಮಾಡ್ತೀವಿ ಅಂತಾರೆ. ನಾ ಆ ಲೆವೆಲಿಗೆ ಬಿದೋಗರೆ ಅಂದ್ರೆ ಇನ್ನು ಎಷ್ಟು ದಶಕಗಳ ಕಾಲ ತನಕ ಅವ್ರ ಹೆಸರು ಒಂದಕ್ಕೇನೆ ಮತ ಹಾಕ್ತಾರ ಜನ. ಇದರಿಂದ ಆ ಸೀಮೆ ಅದಕ್ಕೇನಂತಾರೆ, ಜನರೇಷನ್ಗೆ ಏನಂತಾರೆ ಕನ್ನಡದಲ್ಲಿ, ಆ ಜನರೇಷನ್ ಜನ ಇದರಿನ್ನೂ ಆ ಜನರೇಷನ್ ಪೂರಾ ಅಳಿದು ಹೋಗಿ ಹೊಸ ಜನ ಹೊಸ ನೀರು ಅದೇನು ಬತ್ತದೋ ಅವ್ರ ತಲೆ ಒಳಗಡೆ ದೇವ್ರ ದಯಿಂದ ಏನಾರು ಒಂದ್ ಸ್ವಲ್ಪ ಬುದ್ಧಿ ತುಂಬಿಕೊಂಡ್ರೆ, ಅಯ್ಯೋ ನಮ್ಮ ಅಪ್ಪ ಅಮ್ಮ ಇಲ್ಲಿ ತನಕ ಮಾಡಿದ್ದೆಲ್ಲ ಇಂತಿಂತ ಹೆಡ್ ಕೆಲ್ಸನಲ್ರು, ನಾವಾರು ಇನ್ನಾರು ಮುಂದಕ್ಕೆ ನೆಟ್ಕಾಗಣ ಅಂತ ಅನ್ಕಂಡ್ರೆ, ಆವಾಗ ಈಗ ಕರ್ನಾಟಕ ಜನಗಳಿಗೆ ಏನ್ ಬಂದಿದ್ದೋ ದುರವಸ್ಥೆ ಅಂತದ್ದು ಬರೋಕ್ಕಿಲ್ಲ. ಇನ್ನೊಂದ್ಸಲ ಇನ್ನಾರು ಕಲ್ತ್ಕೊಂಡ್ರೆ ಈ ಕಳ್ಳಮೈತ್ರಿಗಳು, ಕಿಂಗ್ ಮೇಕರ್ಗಳು ಇವುಗಳು ಯಾವಾಗ ಸೊನ್ನೆ ಆಯ್ತಾರೋ ಅವಾಗ ನೋಡ್ರಿ ನಮ್ಗೆ ರಾಷ್ಟ್ರಪತಿ ಆಡಳಿತ ಬರೋದಿಲ್ಲ. ಇದ್ರ ಬುತ್ತಿ ಕರ್ಮ ನಿಮ್ ಕರ್ಮ, ಅಲ್ಲ ಏನ್ ಮಾಡೋದು ನೋಡಿ. ಏನಂತ ಕತೆ, ಹಿಂಗೆ ಅವ್ರ ಕಡೆಯಿಂದನೇ ಸುಳ್ಳು ಸುಳ್ಳು FIR ಗಳು ಎಷ್ಟೊಂದು ಫೈಲ್ ಆಯ್ತವೆ ಅಂತ ಹೇಳಿದ್ರೆ, ಈ ನ್ಯಾಯಾಂಗಕ್ಕಂತೂ ದೊಡ್ಡ ತಲೆಬಿಸಿಯೋ ಹಂಗ ಕೂತಿದೆ. ಅಲ್ಲ ನ್ಯಾಯಾಂಗದವ್ರೆಲ್ಲ ನಮ್ಮ CJ ಅಂದ್ರೆ ಚೀಫ್ ಜಸ್ಟಿಸ್ ಸುಪ್ರೀಂ ಕೋರ್ಟ್ ಅವರೇನೆ ಮೊಟ್ಟ ಮೊದಲನೇ ಬಾರಿಗೆ ಇವತ್ತಿನ ವಿದ್ಯಮಾನಗಳ ಪ್ರಕಾರ, ಕರೆಂಟ್ ಅಫೇರ್ಸ್ಗೆ ಸಿಕ್ತು ನಂಗೆ ಪದ, ವಿದ್ಯಮಾನಗಳ ಪ್ರಕಾರ ಅವರು ಇದೇ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಚೀಫ್ ಅವರು ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಂತೆ ಜುಡಿಷಿಯರಿ ನ್ಯಾಯಾಂಗದ ಮೇಲ್ಗಡೆನೆ. ಇಲ್ಲಿ ತನಕ ಯಾರು ಕೊಟ್ಟಿರಲಿಲ್ವಂತೆ, ಪ್ರೀವಿಯಸ್ಲಿ ಒಬ್ರು ಕೊಟ್ಟಿದ್ರು ರಾಮ ಮಂದಿರನ ಸೊಲ್ಯೂಷನ್ ಇದು ಕೊಟ್ಟಿರಲ್ಲ ಜಡ್ಜ್ಮೆಂಟ್ ಅವರು, ಅವರು ಕೊಟ್ಟಿದ್ದು ಯಾವಾಗ ರಿಟೈರ್ಮೆಂಟ್ ಆದ್ಮೇಲೆ. ಈಗಿರೋ CJ ಯಾರಿದ್ದಾರೆ, ಚಂದ್ರಚೂಡ್, ಆನರಬಲ್ ಚಂದ್ರಚೂಡ್, ಅವರಿನ್ನು ವರ್ಕಿಂಗ್ ಇದ್ದಾರೆ ಅಂತದ್ರಲ್ಲಿ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ಇವರು ಲಾ ಬುಕ್ ಚೆನ್ನಾಗಿ ಓದ್ಕೊಂಬಂದವ್ರೆ ನೋಡ್ರಿ, ಅವ್ರಿಗೆ ಗೊತ್ತು. ಕ್ರಿಟಿಸೈಸಿಂಗ್ ಜುಡಿಷಿಯರಿ ಅಂದ್ರೆ ನ್ಯಾಯಾಂಗನ ನಿಂದನೆ ಮಾಡುವುದು ಒಂದು ಒಳ್ಳೆಯ ರೀಸನ್ಗೆ, ಕಾಸ್ಗೆ, ಈಸ್ ನಾಟ್ ಕಂಟೆಂಪ್ಟ್. ಅದು ನ್ಯಾಯಾಂಗ ನಿಂದನೆ ಅಪರಾಧದ ಕೆಳಗಡೆ ಬರುವುದಿಲ್ಲ ಅಂತ ಅನ್ಬಿಟ್ಟು ಅಂಬೇಡ್ಕರ್ ಕಾಲದಲ್ಲೇ ಬರ್ಕೊಂಡ್ ಕೂತವ್ರ ಕಾನೂನು. ಎಷ್ಟು ಜಡ್ಜ್ಗಳಿಗೆ ಗೊತ್ತಿಲ್ವೋ ಈ ವಿಚಾರ, ಸುಮ್ಮ ಸುಮ್ಮನೆ ನ್ಯಾಯಾಂಗ ನಿಂದನೆ ಮೇಲ್ಗಡೆ ಅದೆಷ್ಟು ಜನಗಳಿಗೆ ಸುಳ್ಳೆ ಕಂಪ್ಲೇಂಟ್ ಅವರು ಇವರು ಜುಡಿ ಇದಕ್ಕೇನಂತಾರೆ ತಗೋತಾರೆ ಅಪರಾಧನ ತಗೊಂಡ್ಬಿಟ್ಟು, ಇದಕ್ಕೇನೆ ಸೂಮ್ ಔಟೋ ತಗೊಂಡ್ಬಿಟ್ಟು ಎಷ್ಟು ಜನಗಳನ್ನ ಅನ್ಯಾಯವಾಗಿ ಜೈಲು ಪೈಲುಗಳಲ್ಲೆಲ್ಲ, ಅದೇ ಯಾರೋ ಕಣೆ ಜೈಲು ಕೊಳಿತಾ ಕೂರ್ತಾರೋ ಜನ, ಜೈಲಲ್ಲಿರೋ ಅರ್ಧಕ್ಕರ್ಧ ಅಲ್ಲ ಮುಕ್ಕಾಲ ಭಾಗ ಜನಗಳೆಲ್ಲ ನಿರಪರಾಧಿಗಳಂತೆ.
ಹಿಂಗಂತ ಅಲ್ಲೆಲ್ಲ ಬತಾವಲ್ಲ ಈ ದರ್ಶನ್ ಕೇಸ್ಗಳೆಲ್ಲ ಹೊರಗಡೆ ಬಂದಿರೋ ಜೈಲಿಂದ ಹೊರಗಡೆ ಬಂದಿರೋ ಜನ ಎಲ್ಲ ಹೇಳೋ ಸ್ಟೇಟ್ಮೆಂಟ್ಗಳ ಪ್ರಕಾರ ಹಂಗಂತೆ ಹಿಂಗಂತೆ ಹಿಂಗಂತೆ ಅಂತ. ಅಯ್ಯೋ ಇವೆಲ್ಲ ನೀವು ಅಂತ್ಯಕಂತೆಗಳ ಕೇಳ್ತಿದ್ದೀರೋ ಕತೆಗಳ ಕಂಡ್ರಪ್ಪ, ನಾನು ಖುದ್ದು ಕಂಡು ಬಂದಿದ್ದೀನಿ. 10 ದಿನಗಳ ಕಾಲ ಪರಪ್ಪನ ಅಗ್ರಹಾರನ ಕಂಡು ಬಂದಿದ್ದೀನಿ. ನಾನು ಏನೇನು ಅಪರಾಧನೇ ಮಾಡಿಲ್ದಲೆ ಇಲ್ಲೀಗಲಿ ನನ್ನ ಹಾಸನದಿಂದ ಅಲ್ಲಿಗೆ ವರ್ಗಾವಣೆ ಮಾಡಿ ಹಾಸನಕ್ಕೆ ಅಡ್ಮಿಟ್ ಮಾಡ್ಕೊಂಡ್ರದೇ ಇಲ್ಲೀಗಲ್. ಮೊನ್ನೆ ಇನ್ನು ಕೋರ್ಟಲ್ಲಿ ಹೇಳ್ಬಂದೆ ನಾನು. ಯಾವ ತಾರೀಕು ಗೊತ್ತಾ? ತಾರೀಕು ಎಷ್ಟ? 4ನೇ ತಾರೀಕು, ಸೆಪ್ಟೆಂಬರ್ 4ನೇ ತಾರೀಕು ಅರ್ಕಲ್ಗೂಡ್ PCJ JMFC ಕೋರ್ಟಲ್ಲಿ ಹೇಳ್ಬಂದೆ ನಾನು. ಸೀಕ್ರೆಟ್ ಡಾಕ್ಯುಮೆಂಟ್ ಅಂತ ಏನ್ ಹೇಳ್ತೀರಿ? ಸೀಕ್ರೆಟ್ ಎಂತ ಸೀಕ್ರೆಸಿ ಬಿಡ್ಡೆ? ಅಲ್ಲಿ CJ ಸಾರ್ ಹೇಳ್ತಾ ಇರೋ ಕುತ್ಕೊಂಡು ಓಪನ್ ಆಗಿ ಜುಡಿಷಿಯರಿ ಮೇಲ್ಗಡೆ ಕಮೆಂಟ್ರಿ ಅಂದ್ರೆ ನನ್ನ ಮೇಲೆ ಹೆಂಗೆ ಇವರು ನನ್ನನ್ನೇನಕ್ಕೆ ವಾಕ್ ಸ್ವಾತಂತ್ರ್ಯ ನಂದು ತಗೊಳಕಾಗತ್ತೆ ಅಲ್ವಾ? ಹಾಗಾಗಿ ಅದಕ್ಕೆ ಹೇಳ್ತಿದ್ದೀನಿ ನಾನು. ನೋಡ್ರಿ, 4ನೇ ತಾರೀಕು ಸೆಪ್ಟೆಂಬರ್ 2024 ನನ್ನದೊಂದು ಕೇಸಿಂದು ಟ್ರಯಲ್ ನಡೀತು. PCR ಗಳದು, ನಾನ್ ಮಾಡಿರೋ ಪ್ರೈವೇಟ್ ಕಂಪ್ಲೇಂಟ್ ಕೇಸ್ಗಳದು. ಅದು ಯಾವ್ದಕ್ಕೆ ನಾನು PCR ಫೈಲ್ ಮಾಡಿದ್ದೆ ಅಂತ ಹೇಳಿದ್ರೆ, ನನ್ನ ಮೇಲ್ಗಡೆ ಮಾಡಿರೋ ಸುಳ್ಳು FIR ಗಳ ಮೇಲ್ಗಡೆ ನಾನ್ ಮಾಡಿರೋ ಪ್ರೈವೇಟ್ ಕಂಪ್ಲೇಂಟ್ಗಳವು. ಎರಡನ್ನು ಒಟ್ಟಿಗೆ ನಡೆಸಬಹುದು, ಯಾಕಂದ್ರೆ ಎರಡು ಒಂದೇ ದಿನ ನಡೆದಿರೋದು. ನೋಡ್ಕೊಳ್ರಿ ಮೇಡಮ್ ಅಂತ ನಾನು ಮ್ಯಾಜಿಸ್ಟ್ರೇಟ್ ಮೇಡಮ್ಗೆ ಹೇಳ್ತಾ ಇದ್ದೆ. ಇವರು ನನಗೇನೆ ಆರ್ಡರ್ ಮಾಡ್ತಿದ್ದೀರಾ ನೀವು, ಹಿಂಗೆಲ್ಲ ಮಾತಾಡ್ತಿದ್ರು. ಹಂಗಾರೆ ನನಗೆ ವಾಕ್ ಸ್ವಾತಂತ್ರ್ಯ ಇಲ್ವಾ? ಕೋರ್ಟ್ ಹೊಲೊಗಡೆ ನಾನು ಹೋಗಿ ಮಾತಾಡೋಂಗಿಲ್ವಾ? ಮಾತಾಡಿದ್ದೀನಿ, ಏನ್ ಮಾತಾಡಿದ್ದೀನಿ? ಕರೆಕ್ಟಾಗೆ ಮಾತಾಡಿದ್ದೀನಿ ಅಲ್ಲ. CW1 ಅಂತ ನನ್ನ ಅಪರಾಧಿ ಅಂತ ನಿಲ್ಸಿದ ಮೇಲೆ ಕೇಸ್ ನಂಬರ್ ನೋಡ್ಕೊಳ್ರಪ್ಪ, 38/19 ಅಂದ್ರೆ ಚಾರ್ಜ್ ಶೀಟ್ ಫೈಲ್ ಮಾಡಿದ ವರ್ಷ ಅದು. ಅಪರಾಧ ಸುಳ್ಳೆ ಫೈಲ್ ಮಾಡಿರೋದು FIR 18 ಹುಷ್. 38/88/2019 ಚಾರ್ಜ್ ಶೀಟ್ ಮಾಡೋರೆ ನನ್ನ ಮೇಲೆ ಸುಳ್ಳೆ ಕೇಸು, ಸುಳ್ಳೆ ಚಾರ್ಜ್ ಶೀಟು. ಅದನ್ನ ಮಾಡಕ್ಕೆ ಒಂದು ನನ್ನ ಕೈಲಾಗಕ್ಕೆಲ್ಲ ನೀ ಮಾಡು, ನನ್ನ ಕೈಲಾಗಕ್ಕೆಲ್ಲ ನೀ ಮಾಡು ಅಂತ ಸುಮಾರು 3-4 ಜನ ಸರ್ಕಲ್ ಇನ್ಸ್ಪೆಕ್ಟರ್ಗಳು ನೀ ಮಾಡಿ ನೀ ಮಾಡಿ ನೀ ಮಾಡಿ ಅಂತ ತಳಿತಳ ಹೋಗೋರೆ ವರ್ಗಾವಣೆ ಆಗಿದೆ. ಅಷ್ಟೊಂದು ಜೈವಗಳದು ಹ್ಯಾಂಡ್ ಈ ವರ್ಗಾವಣೆ ಮಾಡೋ ಬಿಸ್ನೆಸ್ ಅಲ್ಲಿ ನಾನು ಮಾಡಿದ ಕಂಪ್ಲೇಂಟ್ ಮೇಲ್ಗಡೆ DE ನಡೀತಾ ಇದ್ದಿದ್ರಲ್ಲಿ ಏನಾದ್ರು ಗುಡಿಬಿಡಿ ಆಗ್ಬಿಟ್ರೆ ಕಷ್ಟ, ನಾವೇ ಸಿಗಾಕೊಂಡ್ಬಿಟ್ರೆ ಕಷ್ಟ ಅಂತ ಹೆದರಿ ಬೇದ್ರಿ. ಇವರೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಸರ್ಕಲ್ ಇನ್ಸ್ಪೆಕ್ಟರ್ ಕ್ಯಾಡರ್ ಆಫೀಸರ್ಗಳು. 1 ವರ್ಷ ಆದ್ಮೇಲೆ ಓಪನ್ ಅಂಡ್ ಶಟ್ ಕೇಸ್ ಅದ್ರೊಳಗಡೆ ಯಾವ್ದಕ್ಕೆ ಪ್ರಿಲಿಮಿನರಿ ಇನ್ಕ್ವೈರಿಲಿ ವಿಜಯ ಭಾರತಿ ಅಂದ್ರೆ ನಾನು, ನನ್ನ ಮೇಲ್ಗಡೆ ಏನೇನು ಇಲಾಖೆ ಇಲ್ಲ, ಪ್ರೂವ್ನೇ ಆಗೋದಿಲ್ಲ. ಈಗ ಇಲ್ಲಿ ತನಕ ನಾನು ಕಂಡು ಬಂದಿರೋ ಪ್ರಥಮ ಇದ್ರಗಳ ಪ್ರಕಾರ ಅಂತ ಅನ್ಬಿಟ್ಟು ಓಪನ್ ಕ್ಲೀನ್ ಚಿಟ್ ಕೊಟ್ಟಿದ್ರು ನನಗೆ IGP ಆಫೀಸಿಂದ. ಅದನ್ನ ಫೈನಲಿ ಏನೋ ಮಾಯಾ ಮಂತ್ರ ಮಾಡಿ ಮಿರಾಕಲ್ ಅನ್ನೋ ತರ ಓ ಯಾರೋ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಮಹಾಶಯರು, ನಾನಲ್ಲ ನೀನು ನೀನಲ್ಲ ನಾನು ಅಂತ ಮುಂದಕ್ಕೆ ತಳ್ಳಿ ಒಬ್ರು ಮಾಡ್ರೆ ಆ ಕೇಸಿಂದ ನಡೀತು. ಆ ಕೇಸಲ್ಲಿ ನಾ ಇವೆಲ್ಲ ಹೇಳ್ದೆ ಕತೆಗಳು ನೋಡಿ ಮೇಡಮ್. ಏನೋ ಜುಡಿಷಿಯರಿ ವಿಚಾರಗಳೆಲ್ಲ ಏನೋ ಕ್ಲಾಸ್ ಏನು ಅದಕ್ಕೇನಂತಾರೆ ಸೀಕ್ರೆಸಿ ಅಂದ್ರೆ ಪಬ್ಲಿಕ್ ಇಂದ ಮುಚ್ಚಿಡಬೇಕು ಬಚ್ಚಿಡಬೇಕಾದ ಡಾಕ್ಯುಮೆಂಟ್ಗಳು. ಸೀಕ್ರೆಟ್ ಡಾಕ್ಯುಮೆಂಟ್ ಅಂದ್ರೆ ಏನಕ್ಕಂತ ಕನ್ನಡದಲ್ಲಿ ಬರ್ದಿಲ್ಲ, ಫಟ್ ಅಂತ ಹೇಳಕ್ಕೆ ಟೈಮ್ ಕನ್ಸ್ಯೂಮ್ ಆಗುತ್ತೆ, ಸಾರಿ ಅಂತದ್ದು ಅನ್ನೋದಾದ್ರೆ ನೋಡ್ರಿ, ನೀವು ಬೇಕಿದ್ರೆ ಇನ್ ಕ್ಯಾಮ್ರಾ ಅಂತ ಹೇಳಿದ್ರೆ ಎಲ್ಲ ಜನಗಳನ್ನೆಲ್ಲ ಹೊರಗಡೆ ಕಳಿಸ್ಬಿಟ್ಟು ಕೋರ್ಟ್ ಹಾಲ್ಗಳಿಂದ ನಾನು ಮತ್ತೆ ಮ್ಯಾಜಿಸ್ಟ್ರೇಟ್ ಇಬ್ಬರೇನೆ ಮಾತಾಡೋದು. ನನ್ನ ಅಪೋನೆಂಟ್ಗಳು ಯಾರಿರ್ತಾರೋ ಅವ್ರು ಬೇಕಾದ್ರೆ ನಿಂತ್ಕೋಬಹುದು. ಆ ಥರ ಮಾಡಿ, ಯಾಕೆಂತ ಹೇಳಿದ್ರೆ ನ್ಯಾಯಾಲಯದ ಮರ್ಯಾದೆ ಉಳಿಬೇಕಲ್ಲ ಇಲ್ಲಿ. ಯಾಕಂದ್ರೆ ನ್ಯಾಯಾಲಯದವರೇ ಲಾ ಆಫೀಸರೇ ಒಬ್ರು ಈ ಪರ್ಟಿಕ್ಯುಲರ್ ಕೇಸ್ ಒಳಗಡೆ ಸಿಗಾಕೊಂಡ್ಬಿಟ್ಟಾರಲ್ಲ ಮೇಡಮ್ ಅಂತಬಿಟ್ಟು ನಾನು ಹೇಳಿದ್ದೀನಿ. ಹೈಕೋರ್ಟಲ್ಲಿ ಹೇಳ್ತಾರೆ ಇದನ್ನ ಬಚ್ಚಿಡ್ಬೇಕು ಮುಚ್ಚಿಡ್ಬೇಕು ಅಂತ. ನಮ್ CJ ಗಳು ಹೇಳ್ತಾರೆ ಇಲ್ಲ ಎವ್ರಿಥಿಂಗ್ ಇಸ್ ಓಪನ್ ಅಂತ. CJ ಸುಪ್ರೀಂ ಕೋರ್ಟ್ ಚಂದ್ರಚೂಡ್ ಸರ್ ಅವ್ರು ಹೇಳ್ತಾರೆ, ಆನರಬಲ್ ಚಂದ್ರಚೂಡ್ ಸರ್ ಅವ್ರು ಹೇಳ್ತಾರೆ ಎವ್ರಿಥಿಂಗ್ ಇಸ್ ಓಪನ್, ನಾವೆಲ್ಲ ಓಪನ್ ಬುಕ್ ಇದ್ದಂಗೆ ನಾವೇನಕ್ಕೆ ಬಚ್ಚಿಡ್ಬೇಕು ಏನಾರು ಅಂತ. ಹಿಂಗುಂಟು ಕತೆ.